ಬೀದಿ ದೀಪಗಳೇ ಇಲ್ಲದ ರಸ್ತೆಗಳನ್ನು ಊಹಿಸಿಕೊಳ್ಳಲು ಸಹ ಆಗುವುದಿಲ್ಲ. ಬೀದಿ ದೀಪಗಳಿಲ್ಲದ ರಸ್ತೆಗಳಲ್ಲಿ ಸಂಚರಿಸುವುದು ಅಪಾಯದ ಹೊಸ್ತಿಲಲ್ಲಿ ನಿಂತಂತೆ. ಬೀದಿ ದೀಪಗಳು ರಸ್ತೆಯ ಸೌಂದರ್ಯವನ್ನು ಹೆಚ್ಚಿಸುವುದಲ್ಲದೆ ನಮಗೆ ಧೈರ್ಯ ಹಾಗೂ ಸುರಕ್ಷತೆಯ ಮನೋಭಾವವನ್ನು ಸಹ ನೀಡುತ್ತದೆ. ಇಡೀ ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲಾಗಿ ಬೀದಿ ದೀಪಗಳನ್ನು ಪಡೆದ ನಗರ ನಮ್ಮ ಬೆಂಗಳೂರು ಎಂದರೆ ನೀವು ನಂಬುತ್ತೀರಾ? ಹೌದು, ಏಷ್ಯಾ ಖಂಡದ ರಸ್ತೆಗಳು ಬೀದಿ ದೀಪಗಳನ್ನೇ ಕಾಣದ ಕಾಲದಲ್ಲಿ ನಮ್ಮ ಬೆಂಗಳೂರು ನಗರದ ರಸ್ತೆಗಳು ವಿದ್ಯುತ್ ದೀಪಗಳಿಂದ ಬೆಳಗುತ್ತಿದ್ದವು. ಈ ಸಮಾಜಮುಖಿ ಕೆಲಸಕ್ಕೆ ಕಾರಣರಾದಂತಹ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೂ ದಿವಾನ್ ಶೇಷಾದ್ರಿ ಅಯ್ಯರ್ ಅವರ ಶ್ರಮ ಹಾಗೂ ಕೊಡುಗೆಯನ್ನು ಇಂದು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ. ಬೆಂಗಳೂರು ನಗರದಲ್ಲಿ 1905 ಮೊದಲು ಬೀದಿ ದೀಪಗಳಿಗೆ ವಿದ್ಯುತ್ ಸ್ಪರ್ಶವೇ ಸಿಕ್ಕಿರಲಿಲ್ಲ. ಬದಲಾಗಿ ರಸ್ತೆ ಬದಿಯಲ್ಲಿ ಲಾಂಧ್ರದ ದೀಪಗಳ ಕಂಬಗಳನ್ನು ನೆಟ್ಟು ಸೀಮೆಎಣ್ಣೆಯ ಸಹಾಯದಿಂದ ದೀಪವನ್ನು ಬೆಳಗಿಸಲಾಗುತ್ತಿತ್ತು. 1903 ಹಾಗೂ 4 ಶಿವನ ಸಮುದ್ರದಿಂದ ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಒದಗಿಸಿದ ನಂತರ ಬೆಂಗಳೂರು ನಗರಕ್ಕೂ ಕೂಡ ವಿದ್ಯುತ್ ಒದಗಿಸಲಾಯಿತು. 1905 August 5 ಏಷ್ಯಾ ಖಂಡದ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ದಿನ. ಬೆಂಗಳೂರು ನಗರವು ಏಷ್ಯಾ ಖಂಡದಲ್ಲೇ ವಿದ್ಯುತ್ ದೀಪಗಳನ್ನು ಪಡೆದ ಮೊದಲ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. 2020 August 5 ಬೆಂಗಳೂರಿನ KR ಮಾರುಕಟ್ಟೆಗೆ ವಿದ್ಯುತ್ ದೀಪಗಳು ಬಂದು ಇಂದಿಗೆ 115 ವರ್ಷಗಳಾಗಿವೆ. ಈ ದಿನವನ್ನು ಬೆಂಗಳೂರಿಗರು ಹೆಮ್ಮೆಯಿಂದ ಆಚರಿಸಬೇಕು ಹಾಗೂ ಇತರರಿಗೂ ತಿಳಿಸಿಕೊಡಬೇಕೆಂಬುದೇ ಬಿಪ್ಯಾಕ್ ಹಾಗೂ ಬಿಕ್ಲಿಪ್ ಅಲ್ಯೂಮಿನಿ ಅಸೋಸಿಯೇಷನ್ನ ಉದ್ದೇಶವಾಗಿದೆ. ನಮ್ಮ ನಗರವನ್ನು ಬೆಳಗಿಸಿದವರಿಗೆ ಈ ಮೂಲಕ ಗೌರವ ಸೂಚಿಸೋಣ. ನಮ್ಮ ನಗರವನ್ನು ಬೆಳಗಿಸೋಣ.